ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಧರಿ ವಾರ್ತೆಗಳಿಗೆ ಸ್ವಾಗತ. ಮೈಸೂರು ಸೆಪ್ಟೆಂಬರ್ 14, ಇದೇ ಸೆಪ್ಟೆಂಬರ್ 17 ವಿಶ್ವಕರ್ಮ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತಿದ್ದು, ಇದರ ಪ್ರಯುಕ್ತ ಪ್ರಚಾರಕ್ಕಾಗಿ ಇಂದು ವಿಶ್ವಕರ್ಮ ರಥಕ್ಕೆ ಚಾಲನೆ ನೀಡಲಾಯಿತು. ಮೈಸೂರಿನ ಕಾಳಿಕಾಂಬಾ ದೇವಸ್ಥಾನದಲ್ಲಿ ಸಮಿತಿ ಸದಸ್ಯರು ಮತ್ತು ಸಮುದಾಯದವರು ಒಗ್ಗೂಡಿ ಮೊದಲಿಗೆ ದೇವರಿಗೆ ಪೂಜೆ ಸಲ್ಲಿಸಿ ನಂತರ ವಿಶ್ವಕರ್ಮ ರಥಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ವಿಶ್ವಕರ್ಮ ಜಯಂತಿ ಆಚರಣೆ ಸಮಿತಿ ಅಧ್ಯಕ್ಷರಾದ ಮಗಣಾಚಾರ್ಯ ಅವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಉಚ್ಚಪ್ಪಾಚಾರ್, ವಿಶ್ವಕರ್ಮ ಮುಖಂಡರಾದ ಋಷಿ ವಿಶ್ವಕರ್ಮ, ಲಯನ್ ಸುರೇಶ್ ಗೋಲ್ಡ್ ಪ್ರೆಸಿಡೆಂಟ್, ಲಯನ್ ಪ್ರಮೀಳಾ ಆಚಾರ್ ಕೆಂಪರಾಜು, ಸದಸ್ಯರಾದ ಸೋಮಸುಂದರ್ ಮೂರ್ತಿ, ಅಮರಶಿಲ್ಪಿ ವೇದಿಕೆಯ ಅಧ್ಯಕ್ಷರಾದ ನಾಗರಾಜು, ವಿಶ್ವಕರ್ಮ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಎಎನ್ ಸ್ವಾಮಿರವರು ಸೇರಿದಂತೆ ಸಮುದಾಯದ ಮುಖಂಡರು ಸದಸ್ಯರು ಭಾಗಿಯಾಗಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಿಲ್ಲಾಧ್ಯಕ್ಷರಾದ ಹುಚ್ಚಪ್ಪಾಚಾರ್, ಸದಸ್ಯರಾದ ಸೋಮಸುಂದರ್ ಮೂರ್ತಿ, ಎಎನ್ ಸ್ವಾಮಿ, ನಾಗರಾಜು ಅವರುಗಳು ಮಾತನಾಡಿದರು. ಎಲ್ಲ ವಿಶ್ವಕರ್ಮ ಕುಲಬಾಂಧವರು ಹಾಗೂ ನಾಡಿನ ಸಮಸ್ತ ವಿಶ್ವಕರ್ಮ ಭಕ್ತಾದಿಗಳಲ್ಲಿ ವಿನಂತಿಸುವುದೇನೆಂದರೆ, ಇದೇ ತಿಂಗಳು 17ನೇ ತಾರೀಕು ಮೈಸೂರಿನ ಕಲಾಮಂದಿರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಆಚರಿಸುತ್ತಿರುವ ವಿಶ್ವಕರ್ಮ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬಂದು ಭಾಗವಹಿಸಿ ಈ ಕಾರ್ಯಕ್ರಮನ ಅಲ್ಲಿ ಕಲಾಮಂದ ಟೆಂಪಲ್ ರೋಡಿನಿಂದ ಮೆರವಣಿಗೆ ಇತ್ತು. ಮೆರವಣಿಗೆಗಳಲ್ಲಿ ಬೆಳ್ಳಿ ರಥದಲ್ಲಿ ಪೂಜಾ ವಿಶ್ವಕರ್ಮ ಮೂರ್ತಿ ಇತ್ತು. ಅದರ ಮುಖಾಂತರ ನೀರ್ಗಸೆ ಕುಂಟ, ಪೂಜೆ ಕುಣಿತ, ಡೊಳ್ಳು ಕುಣಿತ, ಇಲ್ಲಿ ಇತ್ಯಾದಿ ಶಬ್ದ ಚಿತ್ರಗಳನ್ನೆಲ್ಲ ಮೆರವಣಿಗೆ ಮುಖಾಂತರ ಅಶೋಕ ರೋಡು, ಅರಮನೆ ಮುಂಭಾಗದಿಂದ ದೇವರಾಜಸ ರೋಡು, ನಂತರ ಕಲಾಮಂದಿರ ತಲುಪೋದು. ಕಲಾಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ಇದೆ, ಅಲ್ಲಿ ಸಾಧಕರಿಗೆ ಸನ್ಮಾನ ಇರ್ತದೆ. ಎಲ್ಲರೂ ಈಗ ಮೈಸೂರು ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನವರು ಅವರು ಯಾವುದೇ ರೀತಿಯ ಕಾರ್ಯಕ್ರಮ ಮಾಡ್ತಾಯಿಲ್ಲ. ಸೆಪ್ಟೆಂಬರ್ 17ಕ್ಕೆ ಎಲ್ಲ ಮೈಸೂರಿಗೆ ಬರಬೇಕು ಅಂತ ಎಲ್ಲ ಒಮ್ಮತದಿಂದ ತಾಲೂಕಿನಲ್ಲಿ ಪೂರ್ವಭಾವೇ ಸೇರಿ ಎಲ್ಲ ತೀರ್ಮಾನ ಮಾಡಿ ಎಲ್ಲರೂ ಒಗ್ಗಟ್ಟಿಂದ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ವಿಶ್ವಕರ್ಮ ಕುಲ ಬಾಂಧವರು ಎಲ್ಲರೂ ಡಿಸೈಡ್ ಮಾಡಿದ್ದಾರೆ. ತಾವು ಕೂಡ ಮೈಸೂರು ನಗರ ಹಾಗೂ ತಾಲೂಕಿನವರು ಕೂಡ ನೀವು ನಿಮ್ಮದೇ ಯಾವ ಶಬ್ದ ಚಿತ್ರಗಳನ್ನು ಮಾಡ್ಕೊಂಡು ವಿಶ್ವಕರ್ಮನ ಫೋಟೋ ಹಾಕ್ಕೊಂಡು ತಮ್ಮ ಸಂಘ ಸಂಸ್ಥೆ ಫೋಟೋಗಳನ್ನ ಹಾಕ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ವಿನಯ ಪೂರ್ವಕವಾಗಿ ನಾನು ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಇವತ್ತಿನಿಂದ ವಿಶೇಷ ಈ ವಿಶ್ವಕರ್ಮರ ಬಗ್ಗೆ ಕೆಲವ್ರಿಗೆ ಏನೋ ಗೊತ್ತಿಲ್ಲ. ವಿಶ್ವಕರ್ಮರು ಯಾರು, ಅವ್ರ ಹಿನ್ನೆಲೆ ಏನು, ಅವರ ಚರಿತ್ರೆಗಳೇನು, ಈ ಜಗತ್ ಸೃಷ್ಟಿಕರ್ತನ ಬಗ್ಗೆ ಎಲ್ಲರಿಗೂ ಪ್ರತಿಯೊಬ್ಬ ಮನುಷ್ಯನಿಗೂ ವಿಶ್ವಕರ್ಮನ ಆಶೀರ್ವಾದ ಇರಲೇಬೇಕು. ಇಲ್ಲ ಅಂದರೆ ಅವರು ಇವತ್ತಿನ ದಿನದಲ್ಲಿ ಅಂಗವಿಕಲರು ಇನ್ನೊಂದು ಮತ್ತೊಂದು ಇರ್ತಾರೆ. ಅವರವರು ಅದನ್ನು ವಿಶ್ವಕರ್ಮರು ಪ್ರಾರ್ಥನೆಯಿಂದ ಅವರು ನಾವು ಅಂದ ಚಂದವಾಗಿ ಉಡಬೇಕಾದ್ರೆ ವಿಶ್ವಕರ್ಮ ಕೃಪೆಯಲ್ಲಿ ಇರಲೇಬೇಕು. ಈ ಕೆಲವು ಮುಕ್ಕೋಟಿ ಈ ಜೀವಿಗಳನ್ನು ಅವರೇ ಸೃಷ್ಟಿ ಮಾಡೋರು. ಇವತ್ತು ನಾವು ಏನಾದ್ರೂ ಇಷ್ಟೊಂದು ಆರೋಗ್ಯವೇ ಚೆನ್ನಾಗಿರ್ಬೇಕಾದ್ರೆ ಭಗವಂತನ ಆಶೀರ್ವಾದದಿಂದ ನಾವು ಬಂದಿದ್ವಿ. ಈ ಬೆಳ್ಳಿ ರಥದ ಈ ಪ್ರಚಾರದ ತೇರು ಇದನ್ನ ಪ್ರಚಾರ ಪ್ರತಿಯೊಬ್ಬರಿಗೂ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು ಈ ವಿಶ್ವಕರ್ಮನ ರಥ ಮಾಡಿದ್ದೀವಿ. ಪ್ರತಿಯೊಬ್ಬರು ಇದನ್ನ ನೋಡಿದ್ರೆ ಯಾರು ಏನು ಎತ್ತ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ಚರ್ಚೆ ಆಗಲಿ, ಜೊತೆಗೆ ಜನಗಳಿಗೆ ಪ್ರಚಾರ ಆಗಲಿ, ಪ್ರಚಾರ ಆಗಿ ಅವತ್ತಿನ ಕಲಾಮಂದಿರದಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಂತ ತಮ್ಮಲ್ಲಿ ಈ ಮೂಲಕ ಮನವಿ ಮಾಡಿಕೊಳ್ತಾರೆ. ನಮ್ಮ ಹೆಸರು ಡಾಕ್ಟರ್ ಮೊಗಣ್ಣಾಚಾರ್, ವಿಶ್ವಕರ್ಮ ಜಿಲ್ಲಾ ವಿಶ್ವಕರ್ಮ ಸಮಿತಿ. ವಿಶ್ವಕರ್ಮ ರಥಕ್ಕೆ ಮಹಾನ್ ತಾಯಿ ಕಾಳಕಾದೇವಿ ದೇವಸ್ಥಾನ ಮುಂದೆ ಚಾಲನೆ ಕೊಟ್ಟಿದ್ದೀವಿ. 17/9/2022 ಶನಿವಾರ ವಿಶ್ವಕರ್ಮ ಜಯಂತ್ಯೋತ್ಸವ ಇರೋದ್ರಿಂದ ದಯವಿಟ್ಟು ಮೈಸೂರು ಜಿಲ್ಲಾದ್ಯಂತ ನಮ್ಮ ಸಮಾಜದವರು, ಕುಲಬಾಂಧವರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಹಿರಿಯರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾತಂಡದಕ್ಕೆ ಕಾಳಮ್ಮನ ದೇವಸ್ಥಾನ ಇರುವಂಥ ರಸ್ತೆ ಕಾಳಮ್ಮನ ದೇವಸ್ಥಾನ ಹತ್ರ 9:00 ಬಂದು ಮತ್ತು ಕಲಾಮಂದಿರದ ಹತ್ರ 12:00 ದಯವಿಟ್ಟು ಎಲ್ಲರೂ ಬರಬೇಕು ಅಂತೇಳಿ ನಮ್ಮ ಸಮಾಜದ ಮುಖಂಡರಲ್ಲಿ ಕೈ ಮುಟ್ಟು ಕೇಳ್ಕೋಬೇಕು. ನಮ್ಮ ಹೆಸರು ಸ್ವಾಮಿ, ವಿಶ್ವಕರ್ಮ ವಿದ್ಯಾವರ್ಧಕ ಸಂಘ ಮೈಸೂರು ಅಧ್ಯಕ್ಷ. ಇದೇ ತಿಂಗಳು 17/9/2022 ಶನಿವಾರ
ಏಳನೇ ವರ್ಷದ ರಾಜ್ಯ ಮಟ್ಟದ ವಿಶ್ವಕರ್ಮ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಮೈಸೂರಿನಿಂದ ಏನು ಮೈಸೂರಲ್ಲಿ ಏನು ಮೈಸೂರು ಜಿಲ್ಲಾ ಕಮಿಟಿ ಏನಿದೆ ಜಯಂತ್ಯೋತ್ಸವ ಕಮಿಟಿ ವತಿಯಿಂದ ಈ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಈ ರಥವನ್ನು ವಿಶ್ವಕರ್ಮ ರಥವನ್ನು ನಾವು ಉದ್ಘಾಟನೆ ಮಾಡುವಂಥ ಕೆಲಸ ನಾವು ಇವತ್ತು ಮಾಡಿದ್ದೀವಿ. ಇನ್ನು ಮೂರು ದಿನ ಕಾಲ ಮೈಸೂರು ತಾಲೂಕು ಮೈಸೂರು ನಗರದಲ್ಲಿ ನಗರ ವಾರ್ಡ್ಗಳಲ್ಲಿ ಈ ಸಂಚಾರ ಮಾಡಿ ಗ್ರಾಮೀಣ ಭಾಗದಲ್ಲಿ ಸಂಚಾರ ಮಾಡಿ ಅಲ್ಲಿರುವಂಥ ವಿಶ್ವಕರ್ಮ ಸಮಾಜ ಜನಕ್ಕೆ ಅರಿವು ಮೂಡಿಸಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಏನು 15 ತಾರೀಕು ಶನಿವಾರ ಕಾರ್ಯಕ್ರಮ ನಡೆದಿದೆ ಆ ಕಾರ್ಯಕ್ರಮ ಎಲ್ಲರೂ ಹೆಚ್ಚಿನ ಸಂಖ್ಯೆ ಬಂದು ಆ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಬೇಕು ಅಂತ ನಾನು ಈ ಮೂಲಕ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಎಸ್ ನಾಗರಾಜ್, ಮೈಸೂರು ಜಿಲ್ಲಾ ಅಮರಸಿಂಗ್ ವೇದಿಕೆ ಸಂಸ್ಥೆಯನ್ನು ಮೈಸೂರು ದಿನಾಂಕ 17/9 2022 ಶನಿವಾರ ಸುಮಾರು ಬೆಳಿಗ್ಗೆ 11 ಗಂಟೆಗೆ ಕಾಳಿಕಾಂಬ ದೇವಸ್ಥಾನದಿಂದ ಈ ವಿಶ್ವಕರ್ಮ ಜಯಂತಿಯ ರಥೋತ್ಸವ ಮತ್ತು ಎಲ್ಲ ಕಲಾ ತಂಡಗಳ ಸಮೇತವಾಗಿ ಕಲಾಮಂದಿರಕ್ಕೆ ಹೋಗಿ ಕಲಾಮಂದಿರದಲ್ಲಿ ಕಾರ್ಯಕ್ರಮವನ್ನು ಸುಮಾರು 12:30 ಗಂಟೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ದಿವಸ ಪ್ರಚಾರ ಸಮಿತಿಗೋಸ್ಕರವಾಗಿ ಮೈಸೂರು ತಾಲೂಕು ಮೈಸೂರು ನಗರ ವ್ಯಾಪ್ತಿಯ ಎಲ್ಲ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಿಗೆ ಈ ಒಂದು ವಿಶ್ವಕರ್ಮ ರಥವನ್ನು ಪ್ರಚಾರಕ್ಕಾಗಿ ಇಂದಿನ ಕಾರ್ಯಕ್ರಮ ದಿವಸದಲ್ಲಿ ಪೂಜೆ ಸಲ್ಲಿಸಿ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಹಿರಿಯರಾದ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳ ನೇತೃತ್ವದಲ್ಲಿ ಈ ಒಂದು ಪ್ರಚಾರ ಸಮಿತಿಯ ರಥವನ್ನು ಉದ್ಘಾಟನೆ ಮಾಡಿ ಇವತ್ತಿನ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನೆರವೇರಿಸುತ್ತೇವೆ. ಜೈ ಹಿಂದ್ ಜೈ ಕರ್ನಾಟಕ ಉತ್ತಪಕ್ಷ ಮೈಸೂರು ಜಿಲ್ಲಾ ವಿಶ್ವಕರ್ಮ ಮಹಾಕೂಟದ ಅಧ್ಯಕ್ಷರು ಎಲ್ಲ ವಿಶ್ವಕರ್ಮ ಕುಲ ಬಾಂಧವರಿಗೂ ಸಹ ನಮಸ್ಕಾರ ಹೇಳುತ್ತಾ 17ನೇ ತಾರೀಕು ಕಲಾಮಂದಿರದಲ್ಲಿ ಫಂಕ್ಷನ್ ಇದೆ. ದಯಮಾಡಿ ಕಾಳಿಕಾಂಬ ಕಪಟೇಶ್ವರ ದೇವಸ್ಥಾನದಿಂದ ಸ್ತಬ್ಧ ಚಿತ್ರಗಳ ಮೂಲಕ ಇಲ್ಲಿಂದ ಹೊರಟು ಮೈಸೂರು ರಸ್ತೆ ಮೂಲಕವಾಗಿ ನಾವು ಕಲಾಮಂದಿರ ಸೇರ್ತೇವೆ. ದಯಮಾಡಿ ನಮ್ಮ ವಿಶ್ವಕರ್ಮ ಕುಲ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿರುವುದು ನಮ್ಮಲ್ಲಿ ವಿನಯದಲ್ಲಿ ಕೇಳಿಕೊಳ್ತೇವೆ. ಸೋಮಸುಂದರ ಮೂರ್ತಿ, ವಿಶ್ವಕರ್ಮ. ಮುಂದಿನ ಶ್ರೀಗರಿ ವಾರ್ತೆಗರಿಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.